ಸ್ವಲ್ಪ ಕೂಡ ಹಂಗೆ ತಿನ್ನೋ ಹಂಗೆ ಸಕ್ಕತ್ತಾಗಿದೆ ಸರ್ ಹಂಗೆ ಚೆನ್ನಾಗಿದೆಯಾ ಹತ್ತು ವರ್ಷ ಮಸಾಲ ಹೌದು ಒಂದು ಗಡ್ಡೆ ಬೆಳಕ ಹತ್ತು ವರ್ಷ ಮಸಾಲ ಬಿಸಿರಲ್ವ ಹೆಂಗಿದೆ ರುಚಿ 40 ದಿವಸ ಗಂಟ ಮಡಗ್ಬೋದು 41 ದಿವಸ ಹಾಕೋಡು 41 ದಿವಸ ಆದ್ರೆ ಅದೇ ಕರಗೋಯ್ತದೆ ನೀರಾಗುತ್ತದೆ ಇದಕ್ಕೆ ಬಿತ್ತ ಗಿತ್ತ ಏನಿಲ್ವಲ್ಲ ಗೊಬ್ಬರ ಗಿಬ್ಬರ ಹಾಕಿ ನೀರು ಗೀರು ಹಾಕಿ ಬೆಳೆಸಕ್ಕಿಲ್ಲ ಇದೇ 30 ಕೆಜಿ ಬಂದಿದೆ ಅದೇ ಅಕ್ಕಿ ಮೂಟೆ ಇದ್ಬಿಟ್ರೆ ಎಷ್ಟು ಈಗ ಎತ್ಕೊಂಡು ಕಾಡಿಂದ ಅಲ್ಲಿಂದ ಇಲ್ಲಿ ಗಂಟ ಬರಕಾಗಲ್ಲ ದಿಮ್ಮಿ ಮಾಡಿ ದಿಮ್ಮಿ ದಿಮ್ಮಿ ಏನಿದು ಎಲ್ಲಿ ಬೆಳೀತಿದ್ದು ಇಲ್ಲಿ ಬೆಳೆ ಲೋಕಲ್ ಬೆಳೆ ಅಲ್ವಾ ಲೋಕಲ್ ಬೆಳೆ ಎಂತ ತರಿಸ್ತೀರ ಅದನ್ನ ನೀವು ಬಾಡಿ ಈಟಿದ್ರೆ ಕಂಪಣ ಬರೀ ಬೇಸಿಗೆ ಕಾಲ ಬರ್ತದೆ ಅದು ಬೇಸಿಗೆ ಕಾಲ ಸಿಗುತ್ತೆ ಯಾವಾಗಲೂ ಸಿಗುತ್ತೆ ಹೌದು ಗಡ್ಡೆ ಬೆಳೆ ಹತ್ತು ವರ್ಷ 5 ವರ್ಷ 8 ವರ್ಷ ಗಡ್ಡೆ ಭೂಮಿ ಇರುತ್ತೆ ಹಾ ಭೂಮಿಯಲ್ಲಿ ಬರ್ತದೆ ಸುಮಾರು ಗಡ್ಡೆ ಎಷ್ಟು ಕೆಜಿ ಗಂಟೆ 200 ಕೆಜಿ ಎಷ್ಟಿದೆ 1 ಕೆಜಿ 600 ರೂಪಾಯಿ ಕೆಜಿ 600 ರೂಪಾಯಿ ಸಾಲ್ಡ ಸುವರ್ಣ ನೀವು ಇದೇ ಮಾರಾಟ ಮಾಡಿದೆ ಯಾವಾಗಲೂ ಯಾವಾಗ ಸಿಗುತ್ತೆ ಅಲ್ಲ ನಿಮಗೆ ಯಾವ ಟೈಮಲ್ಲಿ ಬಂದ್ರೆ ಸಿಗುತ್ತೆ ಇದು ಕಾಯಿ ಸಿಗುತ್ತೆ ಅಲ್ಲಿ ಒಟ್ಟಲ್ಲಿ ವೆಯ್ಟ್ ಕಮ್ಮಿ ಬಂದ್ಬಿಡ್ತದೆ 60 ಕೆಜಿ ಬಂದ್ಬಿಡ್ತದೆ ಒಂದು 40 ಕೆಜಿ ಬರ್ತದೆ 20 ಕೆಜಿ ಬಂದ್ಬಿಡ್ತದೆ ಅದು ಎಳೆದು ಹೆಂಗಿದೆ ರುಚಿ ಅಂದ್ರೆ ಸಪ್ಪೆನಾ ಇಲ್ಲ ಸ್ವೀಟಾ ಏನು ಸಪ್ಪೆ ಬರ ಸರಿ ಸಪ್ಪೆ ಬದಲ ಸಪ್ಪೆ ರುಚಿ ಬರಕ್ಕೆ ಸಪ್ಪೆ ಹಾಕೊಳ್ಳದ ಇದು ಸ್ವೀಟ್ ಇರೋದು ಇದು ಸಪ್ಪೆ ಬರ್ತದೆ ಹಾಕೊಂಡು ತಿನ್ಬೇಕು ನಮ್ ರುಚಿಗೋಸ್ಕರ ಹಾಕೊಳ್ಳೋದು ನಾವು ಉಪ್ಪು ಸಾರು ಹಾಕೊಬಹುದು ಇಲ್ಲ ಸಕ್ಕರೆ ಹಾಕೊಬಹುದು ಬೆಲ್ಲ ಆರು ಹಾಕೊಬಹುದು ಏನ್ ಬೇಕಾದ್ರೆ ಓಕೆ ಇದನ್ನ ಬೇಯಿಸ್ಬಿಟ್ಟು ತಿಂತಾರ ನಂಗೆ ತಿನ್ನೋದು ಇದು ಪೀಸ್ ಕಟ್ ಮಾಡಿ ನೋಡೋಣ ಹೆಂಗ್ ಮಾಡ್ತೀರಾ ಸಾಕಿಲ್ಲ ಸಾಕು ಇಲ್ವಾ ಅದಕ್ಕೆ ಬೇರೆ ಚಾಕು ಅಲ್ಲೊಂದು ಮುಂದೆ ಅಂಗಡಿ ತಿಂತೀರ ಅದನ್ನ ನನಗೆ ಬೇಡ ಮುಂಚೆ ಎಲ್ಲ ತಿಂದಿದ್ದೀರಾ ಒಳ್ಳೆ ಎಫೆಕ್ಟ್ ಇರುತ್ತ ಸಾಲ್ಟ್ ಸುವರ್ ಹಾಕೋಣ ಇಲ್ಲ ಅದೇನು ಹಂಗೆ ಕೊಡಿ ಅರ್ಧ ಕೊಡಿ ಇದು ಹಾಕಿ ಸ್ವಲ್ಪ ಕೂಡ ಹಂಗೆ ತಿನ್ನೋ ಹಂಗೆ ಸಕ್ಕತ್ತಾಗಿದೆ ಸರ್ ಹಂಗೆ ಚೆನ್ನಾಗಿದೆಯಾ ಒಬ್ಬೊಬ್ರು ಹಂಗೆ ತಿಂತಾರೆ ಲಾರಿ ಡ್ರೈವರ್ ತಿಂದ್ರೆ ಐದು ತಿಂತಾರೆ ಒಬ್ಬೊಬ್ರು ಹಂಗೆ ಬಾಡಿ ಹೀಟ್ ಇರ್ತದಾರ ಫೈನ್ಸ್ ಎಲ್ಲ ಒಳ್ಳೇದು ಸ್ವಲ್ಪ ಸ್ಪೀಡ್ ಇದೆ ಗೆಣಸು ಗೆಣಸು ಇದೆ ಸರ್ ಆತನ ಅನ್ನೋದಲ್ಲ ಬರ್ ಬರೋಣ ಮಾಡ್ತೀರಲ್ಲ ಎಲ್ಲಿ ಎಲ್ಲಿ ಸಿಗುತ್ತೆ ಅಂದ್ರೆ ಇದು ಚಿಕ್ಕಮಗಳೂರು ಕಾಡಲ್ಲಿ ಸಿಗುತ್ತೆ ಇದು ಕಾಡಲ್ಲಿ ಭೂಮಿ ಒಳಗಡೆ ಇರುತ್ತೆ ಮಣ್ಣು ಒಳಗಡೆ ಫುಲ್ ಅದು ತೆಗಿಬೇಕಾಗುತ್ತ ಈ ಮೇಡ ಹೆಂಗ್ ಕಾಣಿಸುತ್ತೆ ನಿಮ್ಗೆ ಯಾವ ತರ ಬರುತ್ತೆ ಹೂವಿನ ಗಿಡ ತರ ನಾವು ಸಸಿ ನೆಟ್ಟಿವಲ್ಲ ಮನೆ ತಗೋ ಹೂವಿನ ಗಿಡ ಶುದ್ಧ ಬರ್ತದೆ 60 ಕೆಜಿ 80 ಕೆಜಿ ಬಂದ್ರೆ ಶುದ್ಧ ಬರ್ತದೆ ಏನು ಹೂವ ಬರುತ್ತೆ ಅಲ್ಲ ಹೂವಿನ ಗಿಡ ಸಸಿ ಇದು ದಪ್ಪ ಎಷ್ಟಾಯ್ತದೆ ಇಲ್ಲ ನನ್ನಷ್ಟು ದಪ್ಪ ಇರ್ತದೆ ಇಷ್ಟು ದಪ್ಪ ಬರ್ತದೆ ನಿಮ್ಮಷ್ಟು ದಪ್ಪ ಬಂದಾಗ ಇಷ್ಟು ದಪ್ಪ ಬರ್ತದೆ ನಾವು ಗೊತ್ತಾಗುತ್ತೆ ನಿಮಗೆ ಅವ್ರು ಫಾರಿಸ್ಟ್ ಅವ್ರು ತಗೊಂಡು ಹೋಗ್ಬಿಟ್ಟು ಜಾಲರಿ ತಗೊಂಡು ಹೋಗಿ ಮಡಗಿರ್ತಾರೆ ಅವಾಗ ಫಾರಿಸ್ಟ್ ಅವ್ರ ಸೇಲ್ ಮಾಡ್ತಾರೆ 600 ರೂಪಾಯಿ ಕೆಜಿ ಅದು 1 ಲಕ್ಷ ರೂಪಾಯಿ ಡಿಪಾರ್ಟ್ ಮಾಡಬೇಕಲ್ಲ ದುಡ್ಡು ಅಮೌಂಟ್ ನೀವು ಕೊಡ್ಬೇಕು ಅದು 1 ಲಕ್ಷ ರೂಪಾಯಿ ಡಿಪಾರ್ಟ್ ಗೌರ್ಮೆಂಟ್ ಹೋಗುತ್ತೆ ದುಡ್ಡು ಹೋಗ್ತದೆ ಹಿಂಗೆ ಕೊಡ್ಬಿಡೋಣ ಮಾಡಿ ಸಾರ್ ಕೊಡಿ
ನೋಡ್ಬೇಕು. ಹೇಗಿದೆ ಹಂಗೆ ನಿಮ್ಮ ನೋಡಿ ಹೇಗಿದೆ ನಾರ್ಮಲ್ ಆಗಿದೆ ಇದು ಮೆನ್ಸ್ ಹಾಕ್ಬೇಕು ಪ್ರಕಾರ ಇನ್ನು ಬೇಕಾ.